ಹಾರನಹಳ್ಳಿ ಗ್ರಾಮದ PRA ಮ್ಯಾಪಿಂಗ್. ಮೊದಲಿಗೆ ಬೆಳೆಗಳ ಗೋಪುರ. ಬೆಳೆಗಳ ಗೋಪುರದಲ್ಲಿ ಈ ಹಳ್ಳಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತಾರೆ ಎಂದು ತೋರಿಸಿದ್ದೇವೆ. ಮೊದಲನೆಯದಾಗಿ ಅತಿ ಹೆಚ್ಚು ಬೆಳೆಯುವುದು ಮೆಕ್ಕೆಜೋಳ, ನಂತರ ಭತ್ತ, ರಾಗಿ, ಶುಂಠಿ ಮತ್ತು ಅಡಿಕೆ. ನಂತರ ಚಪಾತಿ ನಕ್ಷೆ. ಚಪಾತಿ ನಕ್ಷೆಯಲ್ಲಿ ಮೊದಲು ಹಾರನಹಳ್ಳಿಯಲ್ಲಿ ಬರುವಂತಹ ಸಂಸ್ಥೆ ಕಚೇರಿಗಳನ್ನು ತೋರಿಸಿದ್ದೇವೆ. ನಂತರ ಸುತ್ತಮುತ್ತ 2-4 ಕಿಲೋಮೀಟರ್ ಒಳಗೆ ಬರುವ ಹಳ್ಳಿಗಳನ್ನು ತೋರಿಸಿದ್ದೇವೆ. ನಂತರ ಕಾಲಮಾನ ನಕ್ಷೆ. ಕಾಲಮಾನ ನಕ್ಷೆಯಲ್ಲಿ 1930ರಿಂದ 2010ರವರೆಗಿನ ಕಾಲಮಾನದಲ್ಲಿ ಈ ಹಳ್ಳಿಯಲ್ಲಿ ಆಗಿರುವಂತಹ ಬೆಳವಣಿಗೆಯ ಒಂದು ಕಿರುನಕ್ಷೆಯನ್ನು ಹಾಕಿದ್ದೇವೆ. ಸಂಪನ್ಮೂಲ ನಕ್ಷೆ. ಸಂಪನ್ಮೂಲ ನಕ್ಷೆಯಲ್ಲಿ ನಾವು ಈ ಹಳ್ಳಿಯ ಕೆರೆ, ಕುಂಟೆ, ಕೃಷಿ ಭೂಮಿ, ನೀರಾವರಿ ಮೂಲಗಳ ಬಗ್ಗೆ ತಿಳಿಸಿದ್ದೇವೆ. ಹಾಗೂ ಸಂಪೂರ್ಣವಾಗಿ 5 ಕೆರೆಗಳಿವೆ. ಅವುಗಳೆಂದರೆ ಬ್ರಹ್ಮಸಮುದ್ರ ಕೆರೆ, ಗಾಣಿಕೆಟ್ಟೆ ಕೆರೆ, ಹುಣಸೆಕಟ್ಟೆ ಕೆರೆ, ಹಿರೇಕೆರೆ, ಬೆಂಡೆಗೆಟ್ಟೆ ಕೆರೆ. ಇದರಲ್ಲಿ ಬೆಂಡೆಕಟ್ಟೆ ಕೆರೆ ಅತ್ಯಂತ ದೊಡ್ಡದಾದ ಕೆರೆ. ಸಾಮಾಜಿಕ ನಕ್ಷೆ. ಸಾಮಾಜಿಕ ನಕ್ಷೆಯಲ್ಲಿ ಹಾರನಹಳ್ಳಿಯ ಸಂಪೂರ್ಣ ನಕಾಶೆಯನ್ನು ಹಾಕಲಾಗಿದೆ. ಇದು ಸವಳಂಗದಿಂದ ಹಾರನಹಳ್ಳಿಗೆ ಬಂದು ಕೂಡುವ ನಕ್ಷೆ. ನಂತರ ಇಲ್ಲಿ ಹಿರೇಕೆರೆ ಮತ್ತು ಕೃಷಿ ಭೂಮಿ ರೈಲು ಮಾರ್ಗವನ್ನು ತೋರಿಸಲಾಗಿದೆ. ನಂತರ ಗ್ರಾಮದಲ್ಲಿ ಬರುವ ಮನೆಗಳು, ಸಂಸ್ಥೆ, ಕಚೇರಿಗಳನ್ನು ಗುರುತಿಸಲಾಗಿದೆ. ಇದರೊಂದಿಗೆ ಕುಂಸಿ ಮತ್ತು ಆಯನೂರು ರಸ್ತೆಯನ್ನು ತೋರಿಸಲಾಗಿದೆ. ಇದರ ಜೊತೆ ಹಳ್ಳಿಯ ಸಂಪೂರ್ಣ ವಿವರವನ್ನು ಇಲ್ಲಿ ಬರೆದು ತೋರಿಸಲಾಗಿದೆ. ಧನ್ಯವಾದಗಳು.